ಅಕ್ಷರ ಫೌಂಡೇಶನ್ ರವರ ಕೋನಗಳ ವಿಷಯ ಸಂಬಂಧಿತ ವಿಡಿಯೋಗೆ ಸ್ವಾಗತ. ಅಕ್ಷರ ಫೌಂಡೇಶನ್ ರವರ ಗಣಿತ ಕಿಟ್ನಲ್ಲಿರುವ ಕೋನಮಾಪಕ ಮತ್ತು ಗಡಿಯಾರವನ್ನು ಬಳಸಿ ಕೋನಗಳ ಪರಿಕಲ್ಪನೆ ಹಾಗೂ ಅಳೆಯುವುದನ್ನು ವಿದ್ಯಾರ್ಥಿಗಳಿಗೆ ಬೋಧಿಸಲು ಸಹಾಯವಾಗುವುದು. ವಿದ್ಯಾರ್ಥಿಗಳಿಗೆ ಒಂದು ನೋಟ್ಬುಕ್ಕಿನ ಅಂಚಿನ ಉದ್ದಕ್ಕೆ ರೇಖೆಯನ್ನು ಎಳೆಯಲು ತಿಳಿಸಿ. ಅದರಂತೆ ಅಗಲಕ್ಕೆ ಇನ್ನೊಂದು ರೇಖೆಯನ್ನು ಎಳೆಯಲು ತಿಳಿಸಿ. ಈಗ ನೋಟ್ಬುಕ್ಕನ್ನು ತೆಗೆದಾಗ ಎರಡೂ ರೇಖೆಗಳು ಪರಸ್ಪರ ಒಂದನ್ನೊಂದು ಒಂದು ಬಿಂದುವಿನಲ್ಲಿ ಸಂಧಿಸಿರುವುದನ್ನು ಕಾಣಬಹುದು. ಎರಡು ರೇಖೆಗಳು ಸಂಧಿಸಿರುವ ಬಿಂದುವಿನ ನಡುವಿನ ಅಂತರದ ಅಳತೆಯನ್ನು ಕೋನವೆಂದು ಹೇಳುತ್ತೇವೆ. ಅವೆರಡು ರೇಖೆಗಳನ್ನು ಕೋನದ ಬಾಹುಗಳೆಂದು, ಅವು ಸಂಧಿಸಿದಾಗ ಉಂಟಾಗುವ ಬಿಂದುವನ್ನು ಶೃಂಗವೆಂದು ಹೇಳುತ್ತೇವೆ. ವಿದ್ಯಾರ್ಥಿಗಳಿಗೆ ಹಲವು ಟೊಂಗೆಗಳಿರುವ ಮರದ ಚಿತ್ರವನ್ನು ತೋರಿಸಿ. ಆ ಟೊಂಗೆಗಳ ಮಧ್ಯದಲ್ಲಿ ಕೋನಗಳು ಹೇಗೆ ರೂಪುಗೊಂಡಿವೆ ಎಂಬುದನ್ನು ಗಮನಿಸಲು ತಿಳಿಸಿ. ಕೋನವನ್ನು ಕಂಡುಹಿಡಿಯಬಲ್ಲರೆ ತರಗತಿಯಲ್ಲಿ ವೀಕ್ಷಿಸಿ. ಅವರಿಗೆ ಯೋಚಿಸಲು ಒಂದು ಸುಳಿವನ್ನು ಕೊಡಿ. ಎರಡು ಗೋಡೆಗಳು ಸಂಧಿಸುವಲ್ಲಿ ಕೋನ, ಟೇಬಲ್ನ ಎರಡು ಅಂಚುಗಳು ಸೇರುವಲ್ಲಿ ಕೋನ. ಒಂದು ತ್ರಿಕೋನವನ್ನು ಬರೆದು ವಿದ್ಯಾರ್ಥಿಗಳಿಗೆ ಈ ತ್ರಿಕೋನದ ಬಾಹು ಮತ್ತು ಕೋನಗಳನ್ನು ಗುರುತಿಸಲು ಹೇಳಿ. ಅದರಂತೆ ಬಹುಭುಜಾಕೃತಿಗಳನ್ನು ರಚಿಸಿ ಅದರಲ್ಲಿನ ಬಾಹುಗಳನ್ನು ಕೋನಗಳನ್ನು ಎಣಿಸಲು ತಿಳಿಸಿ. ಗಣಿತ ಕಿಟ್ನಿಂದ ಗಡಿಯಾರವನ್ನು ತೆಗೆದು ಅದರಲ್ಲಿ ನಾಲ್ಕು ಗಂಟೆಯನ್ನು ತೋರಿಸಿ. ಗಡಿಯಾರದ ಮುಳ್ಳುಗಳಿಂದ ಕೋನದ ರಚನೆಯಾಗಿರುವುದು ಮಕ್ಕಳ ಗಮನಕ್ಕೆ ಬಂದಿದೆಯೇ? ಈಗ ಗಡಿಯಾರದಲ್ಲಿ ಒಂದು ಗಂಟೆಯನ್ನು ತೋರಿಸಿ. ಇದು ಮಕ್ಕಳ ಗಮನಕ್ಕೆ ಬಂದಿದೆಯೇ? ಒಂದು ಗಂಟೆ ತೋರಿಸಿದಾಗ ಎರಡು ಮುಳ್ಳುಗಳ ನಡುವಿನ ಕೋನದ ಅಂತರವು ನಾಲ್ಕು ಗಂಟೆ ತೋರಿಸಿದಾಗಿನ ಕೋನದ ಅಂತರಕ್ಕಿಂತ ಕಡಿಮೆಯಾಗಿದೆ. ನಾವು ಕೋನವನ್ನು ಹೇಗೆ ಅಳೆಯುತ್ತೇವೆ? ಕೋನವನ್ನು ಅಳೆಯಲು ಬಳಸುವ ಕೋನಮಾಪಕವು ಅಕ್ಷರದ ಗಣಿತದ ಕಿಟ್ನಲ್ಲಿದೆ. ಕೋನಮಾಪಕದಲ್ಲಿ ಗುರುತಿಸಿರುವ ಗೆರೆಗಳನ್ನು ತೋರಿಸಿ. ಇವುಗಳನ್ನು ಡಿಗ್ರಿಗಳು ಎನ್ನುತ್ತೇವೆ. ಎರಡು ಬಾಹುಗಳ ಮಧ್ಯದ ಗೆರೆಯೇ ಡಿಗ್ರಿ. ಕೋನಮಾಪಕಕ್ಕೆ ಎರಡು ಬಾಹುಗಳಿರುವುದು. ಈ ಎರಡೂ ಬಾಹುಗಳನ್ನು ಸೊನ್ನೆ ಡಿಗ್ರಿಗೆ ಹೊಂದಿಸಿ ಒಂದು ಬಾಹುವನ್ನು ಅಲ್ಲಿ ಸ್ಥಿರವಾಗಿಟ್ಟು ಎರಡನೇ ಬಾಹು ಚಕ್ರೀಯ ಗತಿಯಲ್ಲಿ ಸುತ್ತುವುದು. ವಿದ್ಯಾರ್ಥಿಗಳು ಇದನ್ನು ಗಮನಿಸಲಿ. ಸುತ್ತುವಾಗ ಪ್ರತಿಯೊಂದು ಬಿಂದುವಿನಲ್ಲೂ ಕೋನ ರಚನೆಯಾಗುವುದು. ಕೋನದ ಒಂದು ಬಾಹುವು ಸೊನ್ನೆ ಡಿಗ್ರಿಯ ಮೇಲೆ ಇದ್ದು ಇನ್ನೊಂದು ಬಾಹುವು ತೊಂಬತ್ತು ಡಿಗ್ರಿಯ ಮೇಲಿದ್ದರೆ ಇದನ್ನು ಲಂಬಕೋನವೆಂದು ಕರೆಯುವರು. ಇಲ್ಲಿ ಎರಡು ಬಾಹುಗಳಿವೆ, ಎಬಿ ಮತ್ತು ಸಿಬಿ. ಅವು ಬಿನಲ್ಲಿ ಸಂಧಿಸಿದಾಗ ಕೋನದ ರಚನೆ ಎಬಿಸಿ ಆಗುವುದು. ಇದರ ಪ್ರಕಾರ ಎಬಿಸಿಯ ಕೋನ ತೊಂಬತ್ತು ಡಿಗ್ರಿಗೆ ಸಮವಾಗುವುದು. ಇದನ್ನು ಎರಡು ರೀತಿಯಲ್ಲಿ ಬರೆಯಬಹುದು. ಮಧ್ಯದ ಅಕ್ಷರವು ಶೃಂಗವನ್ನು ಸೂಚಿಸುವುದು. ಗಮನಿಸಿ, ಡಿಗ್ರಿಯನ್ನು ಹೇಗೆ ಸೂಚಿಸುವುದು ಎನ್ನುವ ಕ್ರಮವನ್ನು. ತರಗತಿಯಲ್ಲಿ ಲಂಬಕೋನವನ್ನು ಸೂಚಿಸುವಂತಹ ವಸ್ತುಗಳನ್ನು ಗುರುತಿಸಬಹುದೇ? ಕಪ್ಪು ಹಲಗೆಯ ಎರಡು ಪಕ್ಕದ ಅಂಚುಗಳು ಪರಸ್ಪರ ಲಂಬವಾಗಿವೆ. ಮಕ್ಕಳಿಗೆ ತೋಳನ್ನು ಚಾಚಿ ದೇಹಕ್ಕೆ ಲಂಬವಾಗಿ ಹಿಡಿದು ಲಂಬಕೋನವನ್ನು ರಚಿಸಲು ತಿಳಿಸಿ. ಗಡಿಯಾರದಲ್ಲಿ ಮೂರು ಗಂಟೆಯಾದಾಗ ಅದು ಲಂಬಕೋನವನ್ನು ಸೂಚಿಸುತ್ತದೆ. ಕೋನಮಾಪಕದಲ್ಲಿ ಎರಡನೇ ಬಾಹುವನ್ನು ತೊಂಬತ್ತು ಡಿಗ್ರಿಗಿಂತ ಮುಂಚೆ ನಿಲ್ಲಿಸಿದರೆ ಅದು ಲಂಬಕೋನಕ್ಕಿಂತ ಚಿಕ್ಕ ಕೋನವಾಗಿರುತ್ತದೆ. ಅದನ್ನು ಲಘುಕೋನ ಎನ್ನುವರು. ಗಡಿಯಾರದಲ್ಲಿ ಒಂದು ಗಂಟೆಯ ಸಮಯವನ್ನು ತೋರಿಸಿ. ವಿದ್ಯಾರ್ಥಿಗಳು ತಮ್ಮ ಸುತ್ತಮುತ್ತಲೂ ನೋಡಿ ಲಘುಕೋನದ ಉದಾಹರಣೆಗಳನ್ನು ಹೆಸರಿಸಲಿ. ಕೋನಮಾಪಕದಲ್ಲಿ ಎರಡನೇ ಬಾಹು ಸುತ್ತುವಾಗ ತೊಂಬತ್ತು ಡಿಗ್ರಿಯನ್ನು ಮೀರಿ 180 ಡಿಗ್ರಿಗೆ ಬಂದು ನಿಂತಾಗ ಎರಡೂ ಬಾಹುಗಳು ಸೇರಿ ಒಂದು ಸರಳ ರೇಖೆಯು ರೂಪುಗೊಳ್ಳುವುದು. ಇದನ್ನು ಸರಳ ಕೋನ ಎನ್ನುವರು. ದೃಢಪಡಿಸಿಕೊಳ್ಳಿ, ಶೃಂಗದ ಎರಡೂ ಬದಿಯಲ್ಲಿ ಸರಳ ಕೋನ ರಚನೆಯಾಗುವುದು. ವಿದ್ಯಾರ್ಥಿಗಳು ಗಮನಿಸಲಿ, 180 ಡಿಗ್ರಿಯು 360 ಡಿಗ್ರಿಯ ಅರ್ಧದಷ್ಟು ಮತ್ತು ವೃತ್ತದ ಅರ್ಧದಷ್ಟು ಎಂಬುದು. ಗಡಿಯಾರದಲ್ಲಿ 3:45 ಸಮಯ ಆದಾಗ ಎರಡು ಮುಳ್ಳುಗಳು ಸರಳ ಕೋನವನ್ನು ಸೂಚಿಸುತ್ತವೆ. ವಿದ್ಯಾರ್ಥಿಗಳು ಸರಳ ಕೋನದ ಕೆಲವು ಉದಾಹರಣೆಗಳನ್ನು ತೋರಿಸಬಲ್ಲರೆ? ನೆನಪಿಸಿ, ಯಾವುದೇ ಸರಳ ರೇಖೆಯು ಸರಳ ಕೋನದ ಉದಾಹರಣೆ ಆಗಲಾರದು, ಏಕೆಂದರೆ
ಎರಡು ಬಾಹುಗಳು ಒಂದು ಬಿಂದುವಿನಲ್ಲಿ ಸಂಧಿಸಿದಾಗಲೇ ಕೋನವಾಗುವುದು. ಈ ಕೋನವನ್ನು ನೋಡಿ, ಇದು 125 ಡಿಗ್ರಿಯ ಕೋನ. ಇದು 90 ಡಿಗ್ರಿಯನ್ನು ಮೀರಿದ್ದು 180 ಡಿಗ್ರಿಗಿಂತ ಕಡಿಮೆ ಇರುವುದು. ಇದನ್ನು ವಿಶಾಲ ಕೋನವೆಂದು ಕರೆಯುವರು. ವಿಶಾಲ ಕೋನವನ್ನು ಗಡಿಯಾರದಲ್ಲಿ 5 ಗಂಟೆಯಾದಾಗ ನಾವು ಕಾಣಬಹುದು. ವಿದ್ಯಾರ್ಥಿಗಳಿಗೆ ಗಡಿಯಾರದ ವಿವಿಧ ಸಮಯದಲ್ಲಿ ರೂಪುಗೊಳ್ಳುವ ಕೋನಗಳನ್ನು ಹೆಸರಿಸುವಂತೆ ಸೂಚಿಸಿ. ಕೋನಮಾಪಕದಲ್ಲಿ ಬಾಹುವಿನ ಸಂಪೂರ್ಣ ಸುತ್ತುವಿಕೆಯು ವೃತ್ತವನ್ನು ಪ್ರತಿನಿಧಿಸುತ್ತದೆ. ಈ ಬಾಹುವಿನ ಚಲನೆಯು 4 ಲಂಬಕೋನ ಅಥವಾ 90 ಡಿಗ್ರಿಯ 4 ಕೋನಗಳನ್ನು ಹಾದು ಬರುವುದರಿಂದ 360 ಡಿಗ್ರಿಗೆ ಸಮವಾಗುತ್ತದೆ. ಹೀಗೆ 360 ಡಿಗ್ರಿಯ ಕೋನಕ್ಕೆ ಪೂರ್ಣ ಕೋನವೆಂದು ಕರೆಯುವರು. ಅಕ್ಷರ ಕಿಟ್ ಕೋನಮಾಪಕವು 360 ಡಿಗ್ರಿಯನ್ನು ಅಳೆಯಬಹುದಾದ ಸಂಪೂರ್ಣ ಕೋನಮಾಪಕವಾಗಿದೆ. ಜಾಮೆಟ್ರಿ ಬಾಕ್ಸ್ನಲ್ಲಿರುವಂತಹ ಕೋನಮಾಪಕವು 180 ಡಿಗ್ರಿಯ ಮಾಪಕವಾಗಿದ್ದು ಪ್ರದಕ್ಷಿಣ ಮತ್ತು ಅಪ್ರದಕ್ಷಿಣವಾಗಿ ಡಿಗ್ರಿಯನ್ನು ಅಳೆಯಬಹುದಾಗಿದೆ. ಮಕ್ಕಳಿಗೆ ಕೆಲವು ಬಹುಭುಜಾಕೃತಿಗಳನ್ನು ರಚಿಸಿ ಅದರಲ್ಲಿನ ಕೋನಗಳನ್ನು ಗುರುತಿಸಿ ಹೆಸರಿಸಲು ತಿಳಿಸಿ. ಮಕ್ಕಳು ಗುಂಪಿನಲ್ಲಿ ಕಲಿಯುವುದನ್ನು ಆನಂದಿಸುವರು. ಒಮ್ಮೆ ಕೋನದ ಪರಿಕಲ್ಪನೆಯನ್ನು ಸ್ಪಷ್ಟವಾಗಿ ಗ್ರಹಿಸಿಕೊಂಡರೆ ಯಾವುದೇ ಸಮಸ್ಯೆಯನ್ನು ಉತ್ತರಿಸಲು ವಿಶ್ವಾಸವನ್ನು ಹೊಂದುವರು.